ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ಗೆ ಬರೋಕೆ ನಾವು ಬಿಡಲ್ಲ ಗೌರಿಬಿದ್ನೂರು ಮಾಜಿ ಶಾಸಕ ಶಿವಶಂಕರ್ ರೆಡ್ಡಿ ರೆಬಲ್ ಟಾಕ್ ಪಕ್ಷಕ್ಕೆ ದ್ರೋಹ ಮಾಡಿದ ಸುಧಾಕರ್ನನ್ನ ನಾನು ಒಪ್ಪಲ್ಲ ಎಂದ ಮಾಜಿ ಮಂತ್ರಿ ಚಿಕ್ಕಬಳ್ಳಾಪುರದ ಮಾಜಿ ಶಾಸಕ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ಬರ್ತಾರ ಈಗೊಂದು ಚರ್ಚೆ ಇದೆ ತುಂಬಾ ದಿನಗಳಿಂದ ಈಗೇನು ಆಪರೇಷನ್ ಕಾಂಗ್ರೆಸ್ ಅಂತ ಚರ್ಚೆ ಆಗ್ತಿದೆಯಲ್ಲ ಕಳೆದ ಒಂದು ವಾರ ಹತ್ತು ದಿನಗಳಿಂದ ಅದಕ್ಕೂ ಮುಂಚೆನೆ ಸುಧಾಕರ್ ಕಾಂಗ್ರೆಸ್ಗೆ ಬರ್ತಾರಾ ಅನ್ನೋ ಒಂದು ಚರ್ಚೆ ಇತ್ತು ಪ್ರದೀಪ್ ಈಶ್ವರ್ ಕೂಡ ಮಾತನಾಡಿದರು ಶಾಸಕರು ಚಿಕ್ಕಬಳ್ಳಾಪುರ ಶಾಸಕರು ಸೊ ಕಾಂಗ್ರೆಸ್ ಬರೋದಕ್ಕೆ ಟ್ರೈ ಮಾಡ್ತಿರ್ಬೋದು ಏನೋ ಸುಧಾಕರ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು ಇದೀಗ ಸುಧಾಕರ್ ಅವರನ್ನು ಕಾಂಗ್ರೆಸ್ಗೆ ಬರ್ತಾರೋ ಬರಲ್ವ ಸದ್ಯಕ್ಕೆ ಸುಧಾಕರ್ ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಕಾಂಗ್ರೆಸ್ಗೆ ಬರ್ತೀನಿ ಅಥವಾ ಬಿ ಜೆ ಪಿ ಬಿಡ್ತೀನಿ ಅನ್ನೋ ಒಂದು ಮಾತುಗಳನ್ನು ಯಾವುದೇ ಕಾರಣಕ್ಕೂ ಸುಧಾಕರ್ ಅವರು ಕೊಟ್ಟಿಲ್ಲ ಹೀಗಾಗಿ ಬಹುಶಃ ಕಾಂಗ್ರೆಸ್ಗೆ ಬಾರದೇ ಹೋಗ್ಬೋದು ಸುಧಾಕರ್ ಬಿ ಜೆ ಪಿಯಲ್ಲಿ ಇರ್ಬೋದು ಬಿ ಜೆ ಪಿಯ ಲೋಕಸಭಾ ಅಭ್ಯರ್ಥಿ ಆಗ್ಬೋದು ಚಿಕ್ಕಬಳ್ಳಾಪುರಕ್ಕೆ ಆ ರೀತಿಯ ಚರ್ಚೆ ನಡೀತಾ ಇದೆ ಈ ನಡುವೆ ಮಾಜಿ ಮಂತ್ರಿ ಹಾಗೂ ಮಾಜಿ ಶಾಸಕ ಗೌರಿಬಿದ ಮಾಜಿ ಶಾಸಕ ಶಿವಶಂಕರ್ ರೆಡ್ಡಿ ಸುಧಾಕರ್ ವಿರುದ್ಧ ಆಕ್ರೋಶವನ್ನು ವಾಗ್ದಾಳಿಯನ್ನು ನಡೆಸಿದ್ದಾರೆ ಯಾವುದೇ ಕಾರಣಕ್ಕೂ ಸುಧಾಕರ್ ಅವರನ್ನ ಕಾಂಗ್ರೆಸ್ಗೆ ವಾಪಸ್ ಸೇರಿಸ್ಕೊಳ್ಳಂಗಿಲ್ಲ ನಾವು ಇದನ್ನು ವಿರೋಧ ಮಾಡ್ತೇವೆ ನಮ್ಮ ವಿರೋಧ ಇದೆ ಕೆಲವೊಂದಿಷ್ಟು ನಾಯಕರನ್ನ ಕಾಂಗ್ರೆಸ್ಗೆ ಸೇರಿಸ್ಕೊಳ್ಬಹುದು ಅದು ಪಕ್ಷದ ಹೈಕಮಾಂಡ್ ಪಕ್ಷದ ನಾಯಕರಿಗೆ ಬಿಟ್ಟ ವಿಚಾರ ಆದರೆ ಡಾಕ್ಟರ್ ಕೆ ಸುಧಾಕರ್ನ ಸೇರಿಸ್ಕೊಳ್ಬೇಕು ಅಂದರೆ ನಮ್ಮ ಒಪ್ಪಿಗೆ ಬೇಕು ನಾವು ಆ ಈ ಒಂದು ಪ್ರಕ್ರಿಯೆಗೆ ಒಪ್ಪಿಗೆಯನ್ನು ಕೊಡಲ್ಲ ನಾವು ಯಾವುದೇ ಕಾರಣಕ್ಕೂ ಸುಧಾಕರ್ ಅವರನ್ನ ಕಾಂಗ್ರೆಸ್ಗೆ ಸೇರಿಸ್ಕೊಳ್ಳೋದಕ್ಕೆ ಒಪ್ಕೊಳ್ಳಲ್ಲ 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 ಸುಧಾಕರ್ ಕಾಂಗ್ರೆಸ್ಗೆ ಅಗತ್ಯ ಇಲ್ಲ ಅಂತ ಶಿವಶಂಕರ್ ರೆಡ್ಡಿ ಕಡ್ಡಿ ಮುರಿದಂಥೇಳ ಪಕ್ಷ ಬಿಟ್ಟು ಎಲ್ಲವನ್ನು ಅನುಭವಿಸಿ ಪಕ್ಷಕ್ಕೆ ದ್ರೋಹ ಮಾಡಿದವರು ಡಾಕ್ಟರ್ ಕೆ ಸುಧಾಕರ್ ಯಾರು ಏನೇ ಒಪ್ಪಿದ್ರು ನಾನು ಇಂತಹ ಅವಕಾಶವಾದಿಯನ್ನು ಕಾಂಗ್ರೆಸ್ಗೆ ಸೇರಿಸ್ಕೊಳ್ಳೋದಕ್ಕೆ ಒಪ್ಪಲ್ಲ ಕಾಂಗ್ರೆಸ್ನಲ್ಲಿ ಮತ್ತೆ ಅವರನ್ನು ಇರೋದಕ್ಕೆ ಬಿಡಲ್ಲ ಅಂತ ಶಿವಶಂಕರ್ ರೆಡ್ಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸುಧಾಕರ್ ಅವರು ಕಾಂಗ್ರೆಸ್ನಲ್ಲಿದ್ದಾಗ ಎಲ್ಲ ರೀತಿಯ ಅಧಿಕಾರವನ್ನು ಅನುಭವಿಸಿದ್ರು ಜೊತೆಗೆ ಪಕ್ಷವನ್ನು ಹಾಳು ಮಾಡಿದ್ರು ಬಿ ಜೆ ಪಿಗೋದ್ರು ಬಿ ಜೆ ಪಿಯಲ್ಲೂ ಕೂಡ ಎಲ್ಲ ರೀತಿಯ ಅಧಿಕಾರವನ್ನು ಅನುಭವಿಸಿದ್ರು ಈಗ ಬಿ ಜೆ ಪಿ ಪಕ್ಷಕ್ಕೆ ಹೋಗಿ ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಏನೇನೋ ಪದವಿಯನ್ನು ಪಡ್ಕೊಂಡ್ರು ಹಗರಣದಲ್ಲೂ ಕೂಡ ಭಾಗಿಯಾಗಿದ್ದಾರೆ ಕೋಟ್ಯಾಂತರ ರೂಪಾಯಿ ಹಗರಣವನ್ನು ಮಾಡಿದ್ದಾರೆ ಈ ಬಗ್ಗೆ ಕಾಂಗ್ರೆಸ್ ಸರ್ಕಾರವೇ ತನಿಖೆಯನ್ನು ನಡೆಸ್ತಾ ಇದೆ ಇಂತಹ ಅವಕಾಶವಾದಿಯನ್ನ ಯಾವುದೇ ಕಾರಣಕ್ಕೂ ನಾನು ಒಪ್ಪಲ್ಲ ಯಾರೊಪ್ಪಿದ್ರು ನಾನಂತೂ ಒಪ್ಪಲ್ಲ ಅಂತ ಕಡ್ಡಿ ಮುದಂತ ಹೇಳೋರು ಜೊತೆಗೆ ಅವಕಾಶ ಕೊಟ್ಟರೆ ಪಕ್ಷ ಅವಕಾಶ ಕೊಟ್ಟರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಶಿವಶಂಕರ್ ರೆಡ್ಡಿ ಅವರು ಹೊಸ ಬಾಂಬನ್ನು ಹೊಸ ದಾಳವನ್ನು ಕೂಡ ಉದುರಿಸಿದ್ದಾರೆ ಈಗಾಗಲೇ ವೀರಪ್ಪ ಮೈಲಿ ರಕ್ಷಾರಾಮಯ್ಯ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ನಾನು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಹೈಕಮಾಂಡ್ನವರು ಬೇರೆ ಬೇರೆ ವಿಚಾರಗಳ ಹಿನ್ನೆಲೆಯಲ್ಲಿ ಅವಕಾಶ ಕೊಟ್ಟರೆ ನಾನು ಸ್ಪರ್ಧೆ ಮಾಡ್ತೀನಿ ನಾನು ರೆಡಿಯಾಗಿದ್ದೀನಿ ಅಂತ ಶಿವಶಂಕರ್ ರೆಡ್ಡಿ ಲೋಕಸಭಾ ಚುನಾವಣೆಯ ಟಿಕೆಟ್ಗೂ ಕೂಡ ಟವಲ್ ಹಾಕಿದ್ದಾರೆ ಸೊ ಮಾಜಿ ಸಚಿವರು ಮಾಜಿ ಶಾಸಕರು ಅವಕಾಶ ಆಗುತ್ತಾ ಪಕ್ಷ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಕೊಡುತ್ತಾ ಈಗಾಗಲೇ ವೀರಪ್ಪ ಮೈಲಿ ನಾನೇ ನನಗೆ ಟಿಕೆಟು ಅಂತ ಇದ್ದಾರೆ ರಕ್ಷಾರಾಮಯ್ಯ ನನಗೆ ಟಿಕೆಟು ಅಂತ ಕೇಳ್ತವ್ರೆ ಈ ನಡುವೆ ಶಿವಶಂಕರ ರೆಡ್ಡಿ ಬೇರೆ ಕೇಳ್ತವ್ರೆ ಏನು ಮಾಡುತ್ತೆ ನೋಡಬೇಕು ಜೊತೆಗೆ ಏನು ಚುನಾವಣೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪಕ್ಷ ಜಾಸ್ತಿ ಸ್ಥಾನವನ್ನು ಗೆಲ್ಲೋದಕ್ಕೆ ನನ್ನ ಒಂದು ಅಲ್ಪ ಕೊಡುಗೆ ಕೂಡ ಇದೆ ನಾನು ಸೋತಿರ್ಬೋದು ಬಟ್ ನನಗೆಲ್ಲ ತಾಲೂಕುಗಳ ಎಲ್ಲ ಕ್ಷೇತ್ರಗಳ ಪರಿಚಯ ಇದೆ ಎಲ್ಲ ಶಾಸಕರು ಎಲ್ಲರನ್ನು ಕೂಡ ದೃಷ್ಟಿಲಿ ಇಟ್ಕೊಂಡು ನಾನು ಕೆಲಸ ಮಾಡಿದ್ದೀನಿ ಕೆಲಸ ಮಾಡ್ತೀನಿ ಕೂಡ ಪಕ್ಷ ಅವಕಾಶ ಮಾಡಿಕೊಟ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಒಂದು ಅಭಿವೃದ್ಧಿ ಕೆಲಸವನ್ನು ತೋರಿಸ್ತೀನಿ ಅನ್ನೋ ಒಂದು ಮಾತನ್ನು ಶಿವಶಂಕರ ರೆಡ್ಡಿ ಅವರು ಹೇಳಿದ್ದಾರೆ ನೋಡಬೇಕು ಒಟ್ಟಿನಲ್ಲಿ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಟಿಕೆಟ್ ಕೇಳ್ತಾ ಇದ್ದರೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಾನು ಒಬ್ಬ ಇದ್ದೀನಪ್ಪ ನನಗೂ ಕೂಡ ಟಿಕೆಟ್ ಕೊಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀಟ್ನಲ್ಲಿ ಯಾವ ರೀತಿಯಲ್ಲಿ ಯೋಚನೆ ಮಾಡುತ್ತೆ ಈ ಒಂದು ವಿಚಾರ ನೋಡಬೇಕು ಒಂದು ಕಡೆ ಸುಧಾಕರ್ ಕಾಂಗ್ರೆಸ್ ಬರೋದಕ್ಕೆ ಇವರು ಒಪ್ಪಲ್ಲ ಯಾರೂ ಕೂಡ ಎಮ್ ಸಿ ಸುಧಾಕರ್ ಒಪ್ಪಲ್ಲ ಶಿವಶಂಕರ ರೆಡ್ಡಿ ಕೂಡ ಒಪ್ಪಲ್ಲ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು ಸುಧಾಕರ್ ವಾಪಸ್ ಕಾಂಗ್ರೆಸ್ ಬರೋದಕ್ಕೆ ಒಪ್ಪಲ್ಲ ಅದಂತೂ ಕನ್ಫರ್ಮು ಹಾಗಾಗಿ ಸುಧಾಕರ್ ವಾಪಸ್ ಕಾಂಗ್ರೆಸ್ಗೆ ಬರೋಲ್ಲ ಬಿಡಿ ಸೊ ಈಗ ಶಿವಶಂಕರ ರೆಡ್ಡಿ ಅವರು ಟಿಕೆಟ್ ಕೇಳ್ತಾರೆ ಲೋಕಸಭಾ ಚುನಾವಣೆಗೆ ಕೊಡುತ್ತಾ ಕಾಂಗ್ರೆಸ್ ವೀರಪ್ಪ ಮೈಲಿಗೆ ಟಿಕೆಟ್ ಮಿಸ್ ಮಾಡಲ್ವ ಆಗಿದ್ದರೆ ರಕ್ಷಾರಾಮಯಕತೆ ಏನಾಗುತ್ತೆ ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಫುಲ್ಲು ಅಧಿಕಾರಕ್ಕೆ ಬಂದ ಮೇಲೆ ಟಿಕೆಟ್ ಆಕಾಂಕ್ಷಿಗಳ ಲೋಕಸಭೆಗೂ ಕೂಡ ಜಾಸ್ತಿ ಆಗ್ತಾಯಿದೆ ನೋಡಬೇಕು ಯಾರಿಗೆ ಟಿಕೆಟ್ ಸಿಗುತ್ತೆ ಚಿಕ್ಕಬಳ್ಳಾಪುರದ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಆಗ್ತಾರೆ ಈ ಬಾರಿ ನಿಮ್ಮ ಪ್ರಕಾರ ಯಾರಾಗಬೇಕು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ